ನನ್ ಫ್ಯೂಚರ್ ಧರ್ಮಪತ್ನಿ ಮಹಾರಾಣಿಯವರೇ, ಹೊರಟ್ರಾ? ಹೊರಡ್ತಾ ಇದ್ದೀನಿ. ಗುಡ್ ಗುಡ್. ಸರಿ, ನೀನ್ ನನ್ ಜೊತೆ ಮಾತಾಡ್ತಾ ಹಾಗೆ ಬರ್ಬೋದಲ್ವಾ? ಓ ಆಯ್ತು. ಕಂಜೂಸ್ ತರ ಬಸ್ ಹತ್ಬೇಡ, ಯಾವ್ದಾದ್ರು ಆಟೋ ಇಟ್ಕೊಂಡ್ ಬಂದ್ಬಿಡು. ಸರಿನಾ ಭವಾನಿ? ಹಲೋ, ಆ ರೂಮ್ ನಂಬರ್ 701 ಹೇಳಿದ್ನಲ್ಲ, ಬಿಯರ್ ಕಂಪನಿ ಓನರ್ ರೂಮ್ ಕ್ಲೀನ್ ಮಾಡು ಅಂತ ಕರೀತಿದ್ದಾನೆ. ನಿನ್ ಶಿಫ್ಟ್ ಟೈಮ್ ಮುಗೀತಲ್ವಾ, ನಿನಗ್ ಯಾಕೆ ನೀನ್ ಹೊರಟು ಬಂದ್ಬಿಡು. 5 ನಿಮಿಷ ಅಪ್ಪ, ಏನು ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ, ಬೇಗ ಮುಗಿಸು. ಏನೇ ಬೇಲೂರು ಶಿಲಾಬಾಲಕೆ ತರ ಕಾಣಿಸ್ತಾ ಇದೀಯಾ? ಸಿಂಗಾರ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಸರಿ, ನನ್ನ ಜೊತೆ ಫಸ್ಟ್ ನೈಟಿಗೆ ಬರ್ತೀಯಾ? ಫ್ರೀ ಆಗೇನು ಬೇಡ, ಎಷ್ಟು ಬೇಕಾದರೂ ಕೇಳು, ಕೊಡ್ತೀನಿ. ಲೇಯ್, ನಾಳೆ ಮತ್ತೆ ನೀನು ಇಲ್ಲಿಗೆ ಬರಬೇಕು ಕಣೆ. ಆಟೋ ಸ್ವಲ್ಪ ಬರ್ತಾರಮ್ಮ. ಎಲ್ಲಿ ಹೋಗ್ಬೇಕಮ್ಮ? ರಿಜಿಸ್ಟರ್ ಆಫೀಸ್ ಹತ್ರ ಹೋಗಿ ಸರ್. ಹಲೋ, ಹೊರಟೆ ಅಪ್ಪಿ. ಸರಿ ಭವಾನಿ, ನೀನು ಮದ್ವೆ ಆದ ತಕ್ಷಣ ಹಾಸ್ಟೆಲ್ ಖಾಲಿ ಮಾಡಿ ನಮ್ಮ ಮನೆಗೆ ಬಂದ್ಬಿಡು. ಇನ್ಮೇಲೆ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಅಪ್ಪಿ, ನಾವಿಬ್ರು ಓದ್ಬೇಕಾದ್ರೆ ನೀನ್ ನನ್ಗೊಂದು ಗಿಫ್ಟ್ ಕೊಡ್ಸಿದ್ದೆ ಅಲ್ವಾ? ಹಾಗೆ ನಾನು ನಿನ್ಗೊಂದು ಗಿಫ್ಟ್ ತಗೊಂಡಿದ್ದೀನಿ ಗೊತ್ತಾ? ನೀನೇ ನನಗ್ ದೊಡ್ಡ ಗಿಫ್ಟ್. ನಿನಗಿಂತ ದೊಡ್ಡ ಗಿಫ್ಟಾ? ತಮಾಷೆ ಮಾಡ್ಬೇಡ ಅಪ್ಪಿ. ಸರಿ ಬಿಡಮ್ಮ, ಏನ ಗಿಫ್ಟು ಹೇಳಿ ಮಹಾರಾಣಿ. ಅದು ಸಸ್ಪೆನ್ಸ್. ಏನ್ ಬೇಕು ನಿಮ್ಗೆ? ಯಾಕೆ ಅಡ್ಡಾಡ್ತೀರಾ? ಏನ್ ಬೇಕು ನಿಮ್ಗೆ? ಜಾಗ ಬಿಡು. ಹಲೋ, ಎಷ್ಟಿದೆ ತೆಗೆಯ ಜೋಬಲ್ಲಿ? ಭವಾನಿ, ದುಡ್ಡು ಕೊಡ್ತಾ ಲೋಕಲ್ ಎಣ್ಣೆ ಇಸ್ಕೊಳಕ್ ಹೋಗೋನ್ಗೆ ಒಳ್ಳೆ ಸ್ಕಾಚೆ ಸಿಗ್ದಂಗ ಆಯ್ತು ಕಣ. ನಿಮ್ ಕೈ ಮುಗಿತೀನಿ ಅಣ್ಣ, ದಯವಿಟ್ಟು ಕೊಟ್ಬಿಡಿ ಅಣ್ಣ, ಪ್ಲೀಸ್. ಈ ಏರಿಯಾ ನಮ್ಮಷ್ಟು ಲೋಫರ್ ಯಾರು ಇಲ್ಲ, ಹೋಗಮ್ಮ ಹೋಗ್ರ. ಯಾಕಮ್ಮ ನಿನ್ ಬ್ಯಾಕ್ ಕೊಟ್ಟೆ ಅವ್ರಿಗೆ? ಎಲ್ರು ಅಡ್ಡ ಹಾಕೊಂಡು ಕಿತ್ಕೊಳ್ಳೋದೇ ಅವ್ರ ಕೆಲಸ. ಭವಾನಿ, ಏನ್ ನಡೀತಿದೆ ಅಂತ ಹೇಳು. ಸರಿ, ಅದನ್ನ ಬಿಟ್ಟಾಕು. ಗಿಫ್ಟ್ ತಾನೆ, ಇನ್ನೊಂದು ತಗೊಂಡ್ರೆ ಸರಿ ಹೋಗುತ್ತೆ. ಅಳಬಾರ್ದು, ಕಣ್ಣು. ಈಗ ಎಲ್ಲಿದ್ಯಾ? ನಾನು ಇನ್ನೇನು ಹತ್ರ ಬಂದ್ಬಿಟ್ಟೆ, ಬಂದ್ಮೇಲೆ ಕಾಲ್ ಮಾಡ್ತೀನಿ. ಸರಿ, ಹುಷಾರು. ಹುಡುಗಿ, ಚಿನ್ನ ಕಳ್ಳತನ ಮಾಡಿ ಎಲ್ಲಿ ಓಡೋಗ್ತಿದ್ಯಾ? ಏನ್ ನಿನ್ ಕಣ್ಣಿನ ಹುಚ್ಚಿನ ತರ ಕಾಣ್ತಾ ಇದೀನಾ? ಬಂದ್ರೆ ಇಲ್ಲ, ಒಂದ್ 5 ದಿವಸ ಮೇಡಮ್. ನೆಕ್ಸ್ಟ್ ನಾವೇ ತಾನೆ? ಹೌದು. ನನ್ನ ಹಸ್ಬೆಂಡ್ ನನ್ಗೋಸ್ಕರ ಬಾಯಿ ಮುಚ್ಚ ಸಾಕು. ಏನ್ ನಿನ್ ಮದ್ವೆನಾ? ಅದನ್ನ ನಾನ್ ನಂಬೇಕಾ? ಮೊದ್ಲು ನಿನ್ ಮೇಲೆ ಕಳ್ಳತನದ ಕೇಸ್ ಹಾಕ್ಬೇಕು ಅನ್ಕೊಂಡಿದ್ದೆ, ಈಗ ಪ್ರಾಸಿಕ್ಯೂಟ್ ಕೇಸ್ ಹಾಕ್ತೀನಿ ನಿನ್ ಮೇಲೆ. ಬಾಯಿ ಮುಚ್ಚೆ. ಅಂದ್ರೆ ಸರ್, ಆ ಹುಡುಗಿನ ಹಿಡ್ದಿದಾರಂತೆ ಸರ್. ಯಾರು ಬೇರೆ ಹುಡುಗಿ ಹಿಡ್ದ್ರಂತ? ಅದು ಈ ಹುಡುಗಿ ಅಲ್ವಾ? ಮತ್ತೆ ಸಿಗದೆ ಎಲ್ಲಿ ಹೋಗ್ತೀಯಾ? ಹೋಗ್ ಸಾಯಿ ಬೇರೆ ಅವಳೆ. ಒಂದ್ ನಿಮಿಷ ಸರ್, ಕಾಲ್ ಅಟೆಂಡ್ ಮಾಡಿ. ಹಲೋ, ಹೇಳು ಭವಾನಿ. ಹಲೋ ಅಭಿ, ಪೊಲೀಸ್ ಅವನನ್ನ ಹಿಡಿದು ಹೊಡೆದ ಅಭಿ. ಹೊಡೆದ್ನ? ಯಾರ್ ಭವಾನಿ? ಯಾಕೆ ಹೊಡೆದ್ರು? ಯಾವ ಪೊಲೀಸು? ನನಗೆ ಯಾಕೆ ಹೀಗಾಗುತ್ತೆ? ಭವಾನಿ ಎಲ್ಲಿದ್ಯಾ ಅಂತ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಪಕ್ಕದಲ್ಲೇ ಇದ್ದೀನಿ, ನಾನು ಬರ್ತೀನಿ ಬಿಡು. ಸರಿ, ಹುಷಾರು ಭವಾನಿ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸ್ವಲ್ಪ ರೋಡ್ ಕ್ರಾಸ್ ಮಾಡಿಸ್ತೀರಾ ನಂಗೆ?
ನಿನ್ನ ಕಟ್ಕೊಂಡಾಗಿಂದಲೂ ಟಾರ್ಚರ್ ಕಣೆ, ಒಂದ್ ದಿನ ನೆಮ್ಮದಿಯಾಗಿರೋಕ್ ಆಗ್ತಿಲ್ಲ. ದರಿದ್ರ ಇವಳು.